ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಸಿಂಗಾಪುರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬೆಲ್ ನೋಟಿಫಿಕೇಷನ್ ಒತ್ತೋದನ್ನು ಮರಿಬೇಡಿ. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮನೆಯಲ್ಲೇ ಬಿಟ್ಟಿರೋ ವೀಳ್ಯದೆಲೆ ಅದನ್ನು ಕಿತ್ತುಬಿಟ್ಟು ಹಾರ ಮಾಡಿದ್ದೀನಿ. ಸುಮಾರು ವನ ಇದ್ದಂಗೆ ಬಿಟ್ಟಿತ್ತು ಮನೆಯಲ್ಲಿ ವಿಪರೀತ ವೀಳ್ಯದೆಲೆ. ಅದರಿಂದ ಕಟ್ಟಿಬಿಟ್ಟು ಆಂಜನೇಯಂಗೆ ಹಾರ ಮಾಡಿದ್ದೀನಿ ನೋಡಿ. ಈ ವೀಳ್ಯದೆಲೆ ಬರೀ ಕಾಲು ಭಾಗದಷ್ಟು ಕಿತ್ತುಬಿಟ್ಟು ಹಾರ ಮಾಡಿರೋದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇವತ್ತು ಆಂಜನೇಯಂಗೆ ವಡೆ ಹಾರಕ್ಕೆ ಕೊಟ್ಟಿದ್ವಿ, ಹಾಗೆ ವೀಳ್ಯದೆಲೆ ಹಾರನೂ ಹಾಕಿದ್ದಾರೆ ನೋಡಿ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ನಾನು ನಮ್ಮ ಮನೆಯವರು ಮುಸ್ತಫಾಗೆ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಚಾಕ್ಲೇಟ್ ಸೆಕ್ಷನ್ಗೆ ಬಂದಿದ್ದೀವಿ. ಇಲ್ಲಿ ಎಷ್ಟು ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇದೆ. ನಾನು ಚಿಕ್ಕ ಮಕ್ಕಳಿದ್ದಾಗ ಬರೀ ಪೆಪ್ಪರ್ಮೆಂಟೆ ತಿಂತಿದ್ದಿದ್ದು, ಇಲ್ಲಿ ನೋಡಿದ ಮೇಲೆ ಸುಮಾರು ಮಿಲ್ಕ್ ಚಾಕ್ಲೇಟ್ಸು ತುಂಬ ಇಷ್ಟ ಆಗುತ್ತೆ ನೋಡಿ. ಫೆರರೋ ರೋಷರು, ಹರ್ಷೀಸು, ಸುಮಾರು ಬ್ರ್ಯಾಂಡ್ಸ್ ಇದೆ. ನಾ ಇವಾಗ ನಡ್ಕೊಂಬರ್ತಾ ಇರೋ ಕಡೆ ನಮಗೆ ರವೆ, ಅಕ್ಕಿ, ಬೇಳೆ ಅದು ಕೂಡ ಎಲ್ಲ ಇಲ್ಲಿ ಸಿಗುತ್ತೆ. ಇದೆಲ್ಲ ಅಂಜೂರ, ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ಇಂಡಿಯನ್ ಬಿಸ್ಕೆಟ್ಸು, ಕ್ರ್ಯಾಕ್ ಜ್ಯಾಕು, ಗುಡ್ ಡೇ, ಪಾರ್ಲೇಜಿ ಎಲ್ಲ ಸಿಗುತ್ತೆ. ನಾವು ಮುಸ್ತಫಾಗೆ ಬೆಳಗ್ಗೆ ಬಂದಿರೋದ್ರಿಂದ ಸ್ವಲ್ಪ ಪ್ರಶಾಂತವಾಗಿದೆ ಅಂತ, ಕ್ರೌಡ್ ಇಲ್ಲ. ಮುಸ್ತಫಾನಲ್ಲಿ ವೆರೈಟೀಸ್ ಆಫ್ ಡೇಟ್ಸ್ ಕೂಡ ನೋಡ್ಬೋದು. ನಮ್ಮದು ಶಾಪಿಂಗ್ ಎಲ್ಲ ಆಯಿತು, ಬಿಲ್ ಕೊಡ್ತಾ ಇದ್ದೀವಿ. ಇವಾಗ ತುಂಬ ಹಶವಾಗಿದೆ. ಇವಾಗ ವುಡ್ಲ್ಯಾಂಡ್ಸ್ ರೆಸ್ಟೋರೆಂಟಲ್ಲಿ ತಿಂಡಿ. ಇವತ್ತು ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ ಎಲ್ಲ ತೊಗೊಂಡಿದ್ದೀವಿ. ನಾ ಇಡ್ಲಿ ತೊಗೊಂಡು ತಿನ್ಬಿಟ್ಟಿದ್ದೀನಿ, ನಾನು ವಿಡಿಯೋ ತೆಗೆಯೋದೇ ಮರೆತೋಯ್ತು. ಅದಾದಮೇಲೆ ಉಪ್ಪಿಟ್ಟು ಬೇರೆ ಆರ್ಡ್ರ್ ಮಾಡಿದ್ವಿ. ಸೊ ಒಂದು ತೊಗೊಂಡು ಇಬ್ಬರು ಶೇರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ ಕೊಟ್ಟಿದ್ರು. ಸಾಂಬಾರು ಕೂಡ ತುಂಬ ಬಿಸಿಯಾಗಿದೆ, ಸೂಪರಾಗಿದೆ. ಮತ್ತು ಚಟ್ನಿ ಕೂಡ ಫ್ರೆಶ್ ಕಾಯಿ ತುರಿದು ಮಾಡಿರೋದು. ಕಾಯಿ ಚಟ್ನಿ ಮತ್ತು ಈರುಳ್ಳಿ ಟೊಮೆಟೊ ಚಟ್ನಿ ಎರಡು ತುಂಬಾ ಚೆನ್ನಾಗಿದೆ. ಇದು ಇದೇ ಹೊಟ್ಟೆ ತುಂಬಿತು, ನಾವು ಕಾಫಿ ಏನು ತೊಗೊಳ್ಳಿಲ್ಲ. ಸಾಯಂಕಾಲ ಕ್ವೀನ್ಸ್ ವೇ ಶಾಪಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಅದು ಕ್ವೀನ್ಸ್ ಟೌನಲ್ಲಿದೆ. ಅಲ್ಲಿ ಒಳ್ಳೆಯ ಶೂಸ್ ನೋಡೋಣ ಅಂತ, ಸುಮಾರು ವೆರೈಟೀಸ್ ಆಫ್ ಸ್ಪೋರ್ಟ್ಸ್ ಶೂಸ್ ಎಲ್ಲ ಸಿಗುತ್ತೆ. ಸಂಜಿತ್ ನಮ್ಮ ಜೊತೆ ಬಂದಿದ್ದಾನೆ, ಅವನಿಗೆ ಶೂಸ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿದೆ. ಈ ಸನ್ಗ್ಲಾಸಸ್ ಅಂತೂ ತುಂಬ ಒಳ್ಳೆ ಬ್ರ್ಯಾಂಡ್ಸ್ ಇದೆ ಇಲ್ಲಿ, ತುಂಬ ಅಟ್ರಾಕ್ಟಿವ್ ಆಗಿ ಕೂಡ ಇದೆ, ಅದನ್ನೇ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ ಕ್ವೀನ್ಸ್ ವೇ ಶಾಪಿಂಗ್ ಮಾಲಲ್ಲಿ ಈ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸು, ಟೀ ಶರ್ಟ್ಸು ಮತ್ತು ಶೂಸ್ ವೆರೈಟೀಸು, ಡಿಫ್ರೆಂಟ್ ಬ್ರ್ಯಾಂಡ್ಸ್ದು ನೋಡ್ಬೋದು ಇಲ್ಲಿ. ನೋಡಿ ಎಷ್ಟು ವೆರೈಟೀಸ್ ಆಫ್ ಬ್ರ್ಯಾಂಡೆಡ್ ಶೂಗಳಿದೆ ಈ ಅಂಗಡಿಯಲ್ಲಿ. ಈ ಥರ ಸುಮಾರು ಅಂಗಡಿಗಳು ನೋಡ್ಬೋದು ಇಲ್ಲಿ. ಸಂಜಿತ್ ನಮ್ಮ ಮನೆಯವರು ನೋಡ್ತಾ ಇದ್ದಾರೆ, ಯಾಕೋ ಇನ್ನೂ ಒಪ್ಪಿಲ್ಲ.
ನಾನು ಹೀಗೆ ನಡ್ಕೊಂಬಂದು ವಿಂಡೋ ಶಾಪಿಂಗ್ ಥರ ನೋಡ್ಕೊಂಡು ಬರ್ತಾ ಇದ್ದೀನಿ. ಅವ್ರುಗಳೇನು ಸೆಲೆಕ್ಟ್ ಮಾಡ್ತಾರೆ ನೋಡಬೇಕು. ಆಮೇಲೆ ಸಂಜಿತ್ ಸ್ಪೋರ್ಟ್ಸ್ ಪರ್ಸನ್ನು, ಸೊ ಅವನಿಗೆ ಸುಮಾರು ಶಾಪ್ಗಳು ಏನಿದೆ ಅಂತ ಇಲ್ಲಿ ಗೊತ್ತಿದೆ. ತುಂಬ ವರ್ಷ ಆಗೋಗಿತ್ತು ಇಲ್ಲಿಗೆ ಬಂದು, ಸೊ ಏನೇನು ಅಂಗಡಿಗಳಿದೆ ಅಂತ ನೋಡ್ತಾ ಇದ್ದೀನಿ. ಇನ್ನೂ ಹುಡುಕ್ತಾ ಇದ್ದಾರೆ, ಇನ್ನೂ ಯಾವುದು ಸೆಟ್ ಆಗಿಲ್ಲ, ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ವಾವ್, ಎಲ್ಲೋಡಿ ಎಷ್ಟು ಡಿಸೈನರ್ ಶೂಸ್ ಇದೆ ಇಲ್ಲಿ. ಈ ಅಂಗಡಿನಲ್ಲಿ ಫಾರ್ಮಲ್ ಶೂಸ್ ಅಂತೂ ತುಂಬ ಚೆನ್ನಾಗಿದೆ, ಸೇಲ್ ಅಂತ ಕೂಡ ಏನೋ ಹಾಕಿದ್ದಾರೆ. ಸುಮಾರು ಹೊತ್ತು ಸುತ್ತೋಡಿದ್ವಿ, ಆಮೇಲೆ ನಮಗೆ ಬೇಕಾಗಿರೋದು ಯಾವುದು ಸೆಟ್ ಆಗಲಿಲ್ಲ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಕನೆಕ್ಟ್ ಆಗಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಕನೆಕ್ಟ್ ಆಗಿರೋಣ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ. I don't wanna fall in love.